ಮತದಾರರಿಗೆ ಹಂಚಲು ತಂದಿದ್ದಂತಹ ಕುಕ್ಕರ್ಗಳ ಜಪ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಸಿಗ್ತಾ ಇದೆ. ಮತದಾರರಿಗೆ ಹಂಚಲು ತಂದಿದ್ದಂತಹ ಕುಕ್ಕರ್ಗಳನ್ನು ಜಪ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಬಳಿಕ ಕುಕ್ಕರ್ ಅನ್ನು ಹಿಂತಿರುಗಿಸಿದ್ದಾರೆ ಜಿಎಸ್ಟಿ ಅಧಿಕಾರಿಗಳು. ಕುಕ್ಕರ್ ತುಂಬಿದ ಲಾರಿಯ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದರು. ಕುಣಿಗಲ್ ತಾಲೂಕಿನ ಅಮೃತೂರು ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಜಿಎಸ್ಟಿ ಬಿಲ್ ಪರಿಶೀಲಿಸಿ ಜಿಎಸ್ಟಿ ಅಧಿಕಾರಿಗಳು ವಾಪಸ್ಸಾಗಿದ್ದಾರೆ. ಮತದಾರರಿಗೆ ಹಂಚಲು ತಂದಿದ್ದಂತಹ ಕುಕ್ಕರ್ಗಳನ್ನು ಜಪ್ತಿ ಮಾಡಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ. ಕುಕ್ಕರ್ ದಾಸ್ತಾನು ಮಾಡುವ ವೇಳೆ ಮತ್ತೊಂದು ಗಲಾಟೆಯಾಗಿದೆ. ಕುಕ್ಕರ್ ರೈಡ್ ಮಾಡಿಸಲು ಪೊಲೀಸ್ ಕರೆ ತಂದಿದ್ದಾರೆ. ಜೆಡಿಎಸ್ ಮುಖಂಡನ ಪುತ್ರ ಜೆಡಿಎಸ್ ಮುಖಂಡ ನಾಗರಾಜಯ್ಯ ಪುತ್ರ ಜಗದೀಶ್ಗೆ ಸ್ಥಳೀಯರು ತರಾಟೆ ತೆಗೆದುಕೊಂಡಿದ್ದಾರೆ. ಕೋವಿಡ್ ಟೈಮ್ನಲ್ಲಿ ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ. ಹುಷಾರ್, ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ. ಉಪ್ಪು ನೀಡದವ ಈಗ ಯಾಕೆ ಬಂದೆ? ಚುನಾವಣಾ ನೀತಿ ಸಂಹಿತೆ ಇಲ್ಲದ ಹಿನ್ನೆಲೆಯಲ್ಲಿ ಕುಕ್ಕರ್ ಹಂಚಿಕೆಗೆ ತೊಂದರೆ ಇಲ್ಲ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಕಾಂಗ್ರೆಸ್ ಶಾಸಕ ರಂಗನಾಥ್ ಭಾವಚಿತ್ರ ಇರುವಂತಹ ಕುಕ್ಕರ್ ಬಾಕ್ಸ್ಗಳು ಇದಾಗಿದ್ವು. ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಹೇಮಂತ್ ನೇರವಾಗಿ ಸಂಪರ್ಕದಲ್ಲಿದ್ದಾರೆ. ಹೇಮಂತ್, ಕುಕ್ಕರ್ ಹಂಚಿಕೆ ವಿಚಾರವಾಗಿ ತುಮಕೂರಿನಲ್ಲಿ ನಡೆದಿರುವಂತಹ ಗಲಾಟೆ ಏನೇನೆಲ್ಲ ಆಯ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಹೇಮಂತ್? ಖಂಡಿತ ರಜನಿ, ಏನು 2023 ಚುನಾವಣೆ ಕಾವು ಈಗಾಗಲೇ ಕುಣಿಗಲ್ ಕ್ಷೇತ್ರದಲ್ಲಿ ರಂಗೇರಿದೆ ಅಂತಲೇ ಹೇಳ್ಬೋದು. ಏನು ನಿನ್ನೆಯಷ್ಟೇ ಒಂದು ಲಾರಿಯನ್ನ ಜಿಎಸ್ಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು. ಏನು ಅದರಲ್ಲಿದ್ದಂಥ ಕುಕ್ಕರ್ಗಳು, ಏನು ಶಾಸಕರಿಗೆ ಸಂಬಂಧಪಟ್ಟಂಥ ಕುಕ್ಕರ್ಗಳೇನಿದ್ವು ಅವನ್ನ ವಶಕ್ಕೆ ಪಡೆದು ಅದರ ಜಿಎಸ್ಟಿ ಅಥವಾ ಬಿಲ್ಲನ್ನು ಪರಿಶೀಲನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಈ ಪರಿಶೀಲನೆ ಆದಂಥ ಬಳಿಕ ಎಲ್ಲ ದಾಖಲೆಗಳು ಸರಿ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಒಂದು ಕುಕ್ಕರ್ಗಳನ್ನು ಶಾಸಕರ ಏನು ಹಿಂಬಾಲಕರಿದ್ದಾರೆ ಅವರ ವಶಕ್ಕೆ ನೀಡಿ ಅವರು ಹಿಂತಿರುಗುವಂಥ ಕೆಲಸವನ್ನ ಮಾಡಿದರು. ಇದಾದ ಬಳಿಕ ಅಮೃತೂರಿನಲ್ಲಿ ಏನು ಕುಕ್ಕರನ್ನು ದಾಸ್ತಾನು ಮಾಡುವ ವೇಳೆ ಮತ್ತೊಂದು ಗಲಾಟೆ ಆಗಿರುವಂಥದ್ದು, ಏನು ಮಾಜಿ ಶಾಸಕರಾದಂಥ ನಾಗರಾಜಯ್ಯ ಅವರ ಪುತ್ರ ಜಗದೀಶ್ ಏನಿದ್ದಾರೆ ಅವರು ಪೊಲೀಸರನ್ನು ಕರೆತಂದು ಇದು ಅಕ್ರಮವಾಗಿ ಏನು ಕಾರ್ಯಕರ್ತರಿಗೆ ಮತ್ತು ಸ್ಥಳೀಯರಿಗೆ ಮತದಾರರಿಗೆ ಕೊಡಲಿಕ್ಕೆ ಅಂತ ಹೇಳಿ ತಂದಿರುವಂಥ ಕುಕ್ಕರ್ಗಳು ಇವುಗಳನ್ನು ರೈಡ್ ಮಾಡಿ ಅಂತೇಳಿ ಪೊಲೀಸರನ್ನು ಕರೆತರುವಂಥ ಕೆಲಸವನ್ನು ಮಾಡ್ತಾರೆ ಜಗದೀಶ್ ಅವರು. ಈ ಒಂದು ವೇಳೆಯಲ್ಲಿ ಅಲ್ಲಿನ ಸ್ಥಳೀಯರು ಗಲಾಟೆಯನ್ನು ಮಾಡಿರುವಂಥದ್ದು, ಏನು ಕೋವಿಡ್ ಸಂದರ್ಭದಲ್ಲಿ ನೀವೆಲ್ಲ ಎಲ್ಲೋಗಿದ್ರಿ, ಕೋವಿಡ್ ಸಂದರ್ಭದಲ್ಲಿ ಶಾಸಕರು ನಮ್ಮನ್ನು ಏನು ಚೆನ್ನಾಗಿ ನೋಡಿಕೊಂಡಿದ್ರು, ಆ ಸಂದರ್ಭದಲ್ಲಿ ಅವರು ತರಕಾರಿಗಳನ್ನು ಮತ್ತು ಬೇಳೆಯನ್ನು ಏನು ದಿನಸಿ ವಸ್ತುಗಳನ್ನು ನೀಡಿದರು, ಆದರೆ ನೀವು ಅವತ್ತು ಯಾರೂ ಕೂಡ ಬಂದಿರಲಿಲ್ಲ, ಆದರೆ ಈಗ ಏನು ಕುಕ್ಕರನ್ನು ನೀಡ್ತಾ ಇದ್ದಾರೆ, ಈಗ ಬಂದಿದ್ದೀರಿ ನೀವು ಅಂತೇಳಿ ಚುನಾವಣೆ ಸಮೀಪದಲ್ಲಿರೋದ್ರಿಂದ ಬಂದಿದ್ದೀರಿ ಅಂತೇಳಿ ಗಲಾಟೆಯನ್ನು ಮಾಡಿಕೊಂಡಿರುವಂಥದ್ದು. ಮತ್ತು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಸ್ಥಳೀಯರ ವಾದ ಆಗಿರುವಂಥದ್ದು, ಏನು ಚುನಾವಣಾ ನೀತಿ ಸಂಹಿತೆ ಇಲ್ಲದಲೇ ಇರೋದ್ರಿಂದಾಗಿ ಕುಕ್ಕರನ್ನು ವಿತರಣೆ ಮಾಡಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಸ್ಥಳೀಯರು ಏನು ಶಾಸಕರ ಸ್ವಂತ ಹಣದಿಂದ ಸ್ಥಳೀಯರಿಗೆ ಕೊಡ್ತಾ ಇರೋದ್ರಿಂದಾಗಿ ಸ್ಥಳೀಯರಿಗೆ ಕೊಡ್ಲಿ ಅಂತ ಹೇಳಿ ಸ್ಥಳೀಯರು ಇಲ್ಲಿ ವಾದವನ್ನ ಮಾಡ್ತಾ ಇರೋಂಥದ್ದು. ಆದ್ರೆ ಜೆಡಿಎಸ್ ಮುಖಂಡ ಪುತ್ರ ಏನಿದ್ದಾರೆ ಜಗದೀಶ್ ಅವರು, ಇವರು ಈ ಕುಕ್ಕರನ್ನ ಅಕ್ರಮವಾಗಿ ದಾಸ್ತಾನು ಮಾಡಿದ್ದಾರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಪೊಲೀಸರನ್ನ ಕರೆತಂದಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಕಾಲ ಗೊಂದಲ ಉಂಟಾಗಿದೆ. ಅದಾದ ನಂತರ ಅಮೃತೂರು ಪೊಲೀಸರ ಮಧ್ಯಸ್ಥಿಕೆಯಿಂದಾಗಿ ಈಗ ಅದನ್ನು ತಿಳಿಗೊಳಿಸುವಂತ ಕಾರ್ಯವನ್ನ ಮಾಡಿದ್ದಾರೆ ಅಂತ ಹೇಳಾಗ್ತಾ ಇರುವಂತದ್ದು ರಜನಿ. ಥ್ಯಾಂಕ್ ಯು ಹೇಮಂತ್. ನಿಮ್ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ, ಅವ್ರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ. ಹುಷಾರ್, ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ.